ಕೊರತೆ ಕಾರಣ. ನಕಲಿ ಪಡಿತರ ಚೀಟಿ ಪಡೆದು ಪಡಿತರ ಹಾಗೂ ಇತರ ಸೌಲಭ್ಯಗಳನ್ನು ಪಡೆಯುವ ಹಾಗೆಯೇ ನಕಲಿ ಕಾರ್ಮಿಕರು ಸಹ ಕಾರ್ಮಿಕ ಕಾರ್ಡ್ ಪಡೆದು ಮಂಡಳಿಯ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಅವರಿಗೆ ಸಹಕರಿಸುವ ಸಾಕಷ್ಟು ಜನರಿದ್ದಾರೆ. ಇದರಿಂದ ಮುಂದೇನು ಆಗಲಿದೆ ಎಂಬ ಅರಿವು ಸಾಕಷ್ಟು ಜನರಲ್ಲಿ ಇಲ್ಲದೇ ಇರಬಹುದು. ಆದರೆ ಅಕ್ರಮವಾಗಿ ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರ ಮತ್ತು ಮಂಡಳಿಯನ್ನು ವಂಚಿಸುವುದು ಕಾನೂನು ಪ್ರಕಾರ ಅಪರಾಧ. ಒಮ್ಮೊಮ್ಮೆ ಇದಕ್ಕೆ ಮಧ್ಯವರ್ತಿಗಳು ಕಾರಣರಾಗುವ ಸಾಧ್ಯತೆಗಳಿರುತ್ತವೆ. ಈ ಬಗ್ಗೆ ಈ ಮೋಸದ ಜಾಲದಲ್ಲಿರುವಂತ ಎಲ್ಲರೂ ಸರಿಯಾದ ಮಾಹಿತಿ ಪಡೆದಿರುವುದು ಅತೀ ಅಗತ್ಯವಾಗಿದೆ. ಈ ಕುರಿತು ಅರಿವನ್ನು ಈ ಬೋಗಸ್ ಕಾರ್ಮಿಕ ಕಾರ್ಡ್ ರದ್ದತಿ ಅಭಿಯಾನದಲ್ಲಿ ನೀಡಲಾಗುತ್ತದೆ. ಮಂಡಳಿಯಿಂದ ಹಲವಾರು ಸೌಲಭ್ಯಗಳನ್ನ ನೀಡಲಾಗುತ್ತಿದೆ. ಇದಕ್ಕಾಗಿ ಸರ್ಕಾರ ಕೋಟ್ಯಾಂತರ ಹಣವನ್ನ ವ್ಯಯಿಸುತ್ತಿದೆ. ಈ ಸೌಲಭ್ಯಗಳ ಆಸೆಗೆ ಬಿದ್ದ ಜನ ಕಾರ್ಮಿಕರೆಂದು ದಾಖಲೆ ಸೃಷ್ಟಿಸಿ ಕಾರ್ಡ್ ಪಡೆಯುತ್ತಿದ್ದಾರೆ. ಇದು ಕಾನೂನು ರೀತ್ಯ ಅಪರಾಧ.